ಎಸ್ಸಿಎಸ್ಟಿ ಕಾಲೋನಿ ಹಾಗೂ ತೋಡ್ಪಟ್ಟಿಗಳ ಜನರ ಅನುಕೂಲಕ್ಕಾಗಿ 1 ಕೋಟಿ ವೆಚ್ಚದ ಫೇವರ್ ಬ್ಲಾಕ್ ಅಳವಡಿಕೆ ಕಾರ್ಯದ ಭೂಮಿ ಪೂಜೆಯಲ್ಲಿ ಶಾಸಕ ದುರ್ಯೋಧನ್ ಐಹೊಳೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಪಾಲ್ಗೊಂಡಿದ್ದರು. ಎಸ್ಸಿಎಸ್ಟಿ ಕಾಲೋನಿಗಳಲ್ಲಿ ಹಾಗೂ ತೋಡ್ಪಟ್ಟಿಗಳ ಜನರ ಅನುಕೂಲಕ್ಕಾಗಿ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಫೇವರ್ ಬ್ಲಾಕ್ ಅಳವಡಿಕೆ ಕಾರ್ಯದ ಭೂಮಿ ಪೂಜೆಯಲ್ಲಿ ಶಾಸಕ ದುರ್ಯೋಧನ್ ಐಹೊಳೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಪಾಲ್ಗೊಂಡಿದ್ದರು. ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಮಾತನಾಡಿ, ಜನರ ಅನುಕೂಲಕ್ಕಾಗಿ ಫೇವರ್ ಬ್ಲಾಕ್ ಅಳವಡಿಕೆಗಾಗಿ ಸುಮಾರು 1 ಕೋಟಿ 40 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಇದರ ಲಾಭವನ್ನು ಜನರು ಪಡೆಯಬೇಕು ಹಾಗೂ ಬೆಳವಿ ಸಮೀಪದ ಜಾಗ್ನೂರ್ನಲ್ಲಿಯೂ ಫೇವರ್ ಬ್ಲಾಕ್ ಅಳವಡಿಕೆ ಮಂಜೂರಾಗಿದ್ದು ಉಪಚುನಾವಣೆಯ ನಂತರ ಹೆಚ್ಚಿನ ಕಾರ್ಯಗಳು ನಡೆಯಲಿವೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ತಿಳಿಸಿದರು. ಇವತ್ತಿನ ದಿವಸ ನಮ್ಮ ಎಸ್ಸಿಪಿಟಿಎಸ್ಪಿ ಯೋಜನೆಯೊಳಗೆ ಪರಿಶಿಷ್ಟ ಜಾತಿ ಓಣಿಗಳಲ್ಲಿ ತೋಟಗಳಲ್ಲಿ ಎಸ್ಸಿಪಿ ಯೋಜನೆಯೊಳಗೆ ಫೇವರ್ ಬ್ಲಾಕ್ಸ್ ಅಳವಡಿಸುವ ಕಾಮಗಾರಿ ಭೂಮಿ ಪೂಜಾ ಕಾರ್ಯಕ್ರಮ ಅದನ್ನು ನಮ್ಮ ಈ ದಲಿತ ಬಂಧುಗಳಿಗೆ ನನ್ನ ಇಷ್ಟ ವಿನಂತಿ, ತಾವು ಸಹಕಾರ ಕೊಟ್ಟು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ತಾವು ಮಾಡಿಸ್ಕೋಬೇಕು. ಈಗಾಗಲೇ ನಿಮಗಿಲ್ಲಿ 40 ಲಕ್ಷ ರೂಪಾಯಿ ಎಸ್ಸಿಪಿಟಿಎಸ್ಪಿ ಯೋಜನೆಯೊಳಗೆ ಗಂಗಾ ಕಲ್ಯಾಣ ಕೂಡ ಜಾಗನೂರು ಹಳದಿಂದ ನಿಮಗೆ ಇಲ್ಲಿ ಮಾಡಿಕೊಟ್ಟಿದ್ದೆವು. ಅದು ನೀರಾವರಿ ನೀವು ಉಪಯೋಗ ಮಾಡಿಕೊಂಡ್ರಿ, ನನಗೂ ಭಾಳ ಸಂತೋಷ. ನಿಮ್ಗೆ ಧನ್ಯವಾದ ಹೇಳ್ತಾನೋ. ಅದಕ್ಕೆ ಇದನ್ನು ಕೂಡ ನೀವು ತಮ್ಮ ತಮ್ಮ ಮಣಿಗಳ ಮುಂದೆ ಬ್ರಿಕ್ಸನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೋರಿ. ಮುಂದೆ ಮತ್ತೆ ನಿಮ್ಮ ಏನೇ ಕೆಲಸ ಇದ್ದರೂ ನಾವು ಸರ್ಕಾರದಿಂದ ಪ್ರಾಮಾಣಿಕ, ನಾವು ರಮೇಶನ ಕತ್ತಿಯವರು, ನಮ್ಮ ಜಿಲ್ಲಾ ಪಂಚಾಯತ್ನ ಪವನನ ಕತ್ತಿಯವರು ನಿಮ್ಮ ಸೇವೆಯನ್ನು ಮಾಡೋಕೆ ನಾವು ಬದ್ಧದೇವ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ, ಗುತ್ತಿಗೆದಾರರಂತಹ ಸೋಮು ಪಾಟೀಲು ಅವರು ಕೂಡ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡಬೇಕು, ಮತ್ತು ಇಂಜಿನಿಯರು ಕೂಡ ಹೊಸಮನೆಯವರು ನಿಂತ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡಿಸ್ಬೇಕಂತ ಅವ್ರಿಗೆ ಮಾತನ್ನು ಹೇಳಿ, ಮತ್ತು ಈಗೂ ಕೂಡ 1 ಕೋಟಿ 75 ಲಕ್ಷ ರೂಪಾಯಿ ಈಗ ಜಾಗನೂರು ಊರ ರೈಲ್ವೆ ಬ್ರಿಡ್ಜ್ ಆಚೆ ಕಡೆ ಅದನ್ನು ಕೂಡ ಮಂಜೂರಿ ತಂದೇನೆ. ಈಗಾಗಲೇ ಮಂಜೂರಾಗೈತಿ, ಇನ್ನೊಂದು 8 ದಿನದ ಟೆಂಡರ್ ಕರೀತಾರೆ. ಮತ್ತು ಈಗ ಮಂಟೂರ್ಕ ದುರ್ದೊಂಡಿ ಹಳದಿಂದ ಕೂಡ ಅಲ್ಲಿ 10 ಕೋಟಿ ರೂಪಾಯಿದೊಳಗೆ ಲಿಫ್ಟ್ ಇರಿಗೇಷನ್ ಮಂಜೂರಾಗಿ ಅದನ್ನು ಕೂಡ ಏನೋ ಒಂದು ವಾರದಾಗ ಟೆಂಡರ್ ಕರೀತಾರೆ. ಸಾಕಷ್ಟು ಈಗ ನಮ್ಮ ಸರ್ಕಾರ ಬಂದ ಒಳಗೆ ನನ್ನ ಕ್ಷೇತ್ರಕ್ಕೆ ಅನುದಾನ ತಂದೇನೆ. ನನಗೆ ಭಾಳ ಸರ್ಕಾರ ಬಂದದ್ದು ಖುಷಿಯಾಗೈತಿ. ನಾನು ಭಾಗ ಅಭಿವೃದ್ಧಿ ಮಾಡ್ತೇವೆ. ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಹಿರಿಯರಾದಂಥ ರಮೇಶ್ವರ ಕತ್ತಿಯವರು ಅವರ ಆಶೀರ್ವಾದದಿಂದ ನಾ 3 ಸಲ ಆರಿಸಿ ಬಂದೇನೆ. ನಾ ಅಂತೂ ಈ ಪ್ರಾಮಾಣಿಕನ ಅವರ ಆದೇಶ ಮೇರೆಗೆ ನಾ ಈ ಭಾಗದಾಗ ಅಭಿವೃದ್ಧಿ ಮಾಡೋಕೆ ನಾ ಬದ್ಧ ಅದನ್ನು ತಿಳಿ ಅಂದ ನಿಮ್ಮೆಲ್ಲರಿಗೆ ನಾ ಹೇಳಲಿಕ್ಕೆ ಇಚ್ಛಪಡ್ತೀವಿ. ಈಗ ಅದು ಉಪಚುನಾವಣೆ ಆದ ನಂತರ ನಮ್ಮ ನಾಯಕರಾದಂಥ ಉಮೇಶ್ ಯನ ಕತ್ತಿಯವರಿಗೂ ಒಂದು ಉನ್ನತ ಹುದ್ದೆ ಕೊಡ್ತಾರೋ, ನನಗೂ ಕೂಡ ನಿಗಮ ಕೊಡ್ತಾನೆ ಅಂತೇಳಿ ನಮ್ಮ ನಾಯಕರಂತ ಯಡಿಯೂರಪ್ಪ ಸಾಹೇಬರ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್ ಕೋತ್, ಶಾಂತಿನಾಥ್ ಕೌಲಾಪುರೆ, ಮಹಾದೇವ್ ಜೀವನಿ, ಮಹಾದೇವ್ ಮಠದ್, ಮಹಾಲಿಂಗ್ ಹಂಜಿ, ಸದಾಶಿವ ಹಂಜಾಗೋಳ್, ಸದಾಶಿವ ಹಂಜಿ, ನಿಂಗಪ್ಪ ಪಕಾಂಡೆ, ಕಲ್ಲಪ್ಪ ಕರಗಾವೆ, ಸುನೀಲ್ ಜಮಾದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.